ಕಿಡಿಗೇಡಿಗಳ ಕಿತಾಪತಿಗೆ ಮತ್ತೆ ನಲುಗಿದ ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆ ನಿಷೇಧಾಜ್ಞೆ ಮತ್ತೆ ಜಾರಿಗೊಳಿಸಿದ್ದಾರೆ. ಕಿಡಿಗೇಡಿಗಳ ಕಿತಾಪತಿಗೆ ಮತ್ತೆ ಉತ್ತರ ಕನ್ನಡ ನಲುಕಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಜಿಲ್ಲೆಯ ಹಲವೆಡೆ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಹೊನ್ನಾವರದಲ್ಲಿ ನಾಳೆ ಬೆಳಿಗ್ಗೆವರೆಗೂ ಕೂಡ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಶಾಂತಿ ಕಾಪಾಡುವ ಹಿನ್ನೆಲೆ ಮುಂಜಾಗ್ರತಾ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ಹೊನ್ನಾವರದಲ್ಲಿ ಶಾಲಾ ಬಾಲಕಿ ಮೇಲೆ ದಾಳಿ ನಡೆದಿದೆ ಅನ್ನುವ ಮಾಹಿತಿ ತಿಳಿದುಬರ್ತಾ ಇರುವಂಥದ್ದು. ಚಾಕುವಿನಿಂದ ದಾಳಿ ಮಾಡಿದ ಕಿಡಿಗೇಡಿಗಳು, ದಾಳಿಯ ನಂತರ ಹರಡಿದ ವದಂತಿಯಿಂದಾಗಿ ಹೊನ್ನಾವರ ಶಿರಸಿಯಲ್ಲಿ ಅಘೋಷಿತ ಬಂದ್ ಕೂಡ ನಿರ್ಮಾಣ ಆಗಿದೆ. ಈಗಾಗಲೇ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿತ್ತು. ಹಲವು ದಿನಗಳಿಂದ ಕೋಮುದಲ್ಲೂರಿಗೆ ಉತ್ತರ ಕನ್ನಡ ಜಿಲ್ಲೆ ಸಾಕಷ್ಟು ನಲುಗಿ ಹೋಗಿತ್ತು. ಇದೀಗ ಒಂದು ಹಂತದಲ್ಲಿ ಒಂದು ಮಟ್ಟಿನಲ್ಲಿ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಬೇರೆ ಕಡೆಯಿಂದ ಪೊಲೀಸ್ ಫೋರ್ಸ್ ಅನ್ನು ಕೂಡ ಕರೆದುಕೊಂಡು ಬಂದು ಅಲ್ಲಿ ಶಾಂತಿ ನೆಲೆಗಾಗಿ ಸಜ್ಜಾಗಿದ್ರು. ಆದರೆ ಎಲ್ಲೋ ಒಂದು ಕಡೆ ಕಿಡಿಗೇಡಿಗಳು ಈ ರೀತಿಯಾಗಿ ಶಾಂತಿಯನ್ನ ಕದಡುವ ಕೆಲಸವನ್ನ ಮಾಡ್ತಾ ಇದ್ದಾರಾ ಅನ್ನುವ ಮಾತು ಈಗ ವ್ಯಕ್ತವಾಗ್ತಾ ಇರುವಂಥದ್ದು. ಅದರಂತೆ ವಿದ್ಯಾರ್ಥಿನಿಯ ಮೇಲೆ ಈ ರೀತಿಯಾಗಿ ಹಲ್ಲೆ ಆಗಿದೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಶಿರಸಿಯ ಪ್ರತಿನಿಧಿ ಮೌನೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೌನೇಶ, ಒಂದು ಕಡೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಶಾಂತವಾಗ್ತಾ ಇದೆ, ಆದರೆ ಇನ್ನೊಂದು ಕಡೆಯಲ್ಲಿ ಕಿಡಿಗೇಡಿಗಳು ಅಶಾಂತಿಯನ್ನು ಹರಡಿಸಲಿಕ್ಕೆ ಮತ್ತೆ ಮತ್ತೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಮೌನೇಶ್. ರಂಜಿತ್, ಏನು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದಲ್ಲಿ ಇಂದು ಬೆಳಿಗ್ಗೆ ಒಂದು ಶಾಲೆಗೆ ಹೋಗ್ತಾ ಇರ್ತಕ್ಕಂತ ಬಾಲಕಿಯ ಮೇಲೆ ಒಂದು ಹಲ್ಲೆ ನಡೆದಿದೆ. ಒಂದು ಒಟ್ಟು 3 ಜನ ಯುವಕರ ದುಷ್ಕರ್ಮಿಗಳು ಏನು ಬಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮಾಗೋಡು ಗ್ರಾಮದ ಒಂದು ಕಾವ್ಯಶೇಖರ್ ಅನ್ನುವಂತ ವಿದ್ಯಾರ್ಥಿನ ಮೇಲೆ ಒಂದು ಕಿಡಿಗೇಡಿಗಳು ಬಂದು ಹಲ್ಲೆ ಮಾಡಿರುವಂತದ್ದು. ಚಾಕುವಿನಿಂದ ತನ್ನ ಹುಡುಗಿಯ ಕೈಗೆ ಚಾಕುವನ್ನ ಇರಿದು ಮತ್ತೆ ಸ್ಥಳದಿಂದ ಕಾಲ್ಕಿತ್ತುವಂತ ಘಟನೆ ಇಂದು ನಡೆದಿದೆ. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವ ಒಂದು ಉದ್ದೇಶದಿಂದ ಏನು ಅಲ್ಲಿನ ಉಪವಿಭಾಗಾಧಿಕಾರಿಗಳು ಈಗಾಗಲೇ ಅಲ್ಲಿ 144 ಸೆಕ್ಷನ್ ಜಾರಿ ಮಾಡಿ ನಿಷೇಧಾಜ್ಞೆಯನ್ನ ಹೊರಡಿಸಿದ್ದಾರೆ. ಇಂದಿನಿಂದ ನಾಳೆ ಬೆಳಿಗ್ಗೆ 11 ಗಂಟೆವರೆಗೂ ನಿಷೇಧಾಜ್ಞೆ ಹೊನ್ನಾವರದಲ್ಲಿ ಇರುತ್ತೆ. ಈ ಹಿಂದೆ ಏನು ಇದಾಗ್ತಾ ಇದೆ, ಮೇಯಿಂದ ಮೇಲೆ ಒಂದು ಹಿಂಸಾತ್ಮಕ ಕೃತ್ಯಗಳು ಜರುಗ್ತಾ ಇದಾವೆ. ಆ ಒಂದು ಹಿನ್ನೆಲೆ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅಲ್ಲಿನ ಉಪವಿಭಾಗಾಧಿಕಾರಿಗಳು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದನ್ನಲ್ಲಿ ಮತ್ತೆ ಅವನು ಹಿಂಸಾತ್ಮಕ ಕೃತ್ಯ ನಡೀಬಹುದು ಅಂತ ಉದ್ವಿಗ್ನತೆ ಸೃಷ್ಟಿ ಆಗ್ಬಹುದು ಅನ್ನುವಂತ ಉದ್ದೇಶದಿಂದ ಈಗಾಗಲೇ ಅಂಗಡಿಗಳು ಮುಂಗಟ್ಟುಗಳು ಬಂದ್ ಆಗಿದ್ದೇವೆ. ರಂಜಿತ್, ಅಲ್ಲ ಮೌನೇಶ್, ಯಾವೆಲ್ಲ ಭಾಗಗಳಲ್ಲಿ ಈಗ ನಿಷೇಧಾಜ್ಞೆಯನ್ನ ಮುಂದುವರಿಸಿದ್ದಾರೆ ಪೊಲೀಸರು ಅಂತ? ಇನ್ನು ಕಳೆದ 3 ದಿನಗಳಿಂದಲೇ ಕೂಡ ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಆದ್ರೆ ಇವತ್ತು ಏನು ಹೊನ್ನಾವರದಲ್ಲಿ ಮಾತ್ರ 140 ಸೆಕ್ಷನ್ ಜಾರಿಯಾಗಿದೆ. 3 ದಿನಗಳಿಂದ ನಾಳೆವರೆಗೂ ಕೂಡ ಜಿಲ್ಲೆಯಾದ್ಯಂತ ಒಟ್ಟು 11 ತಾಲೂಕುಗಳಲ್ಲಿ ನಿಷೇಧಾಜ್ಞೆ ಇರುತ್ತೆ. ಯಾವುದೇ ಸಾರ್ವಜನಿಕ ಸಭೆ ಸಮಾರಂಭ ಅಥವಾ ಬೈಕ್ ರ್ಯಾಲಿಗಳಿಗೆ ಆಗಿರ್ಬೋದು, ಗುಂಪುಗಾರಿಕೆ ಮಾಡುವುದಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಜಿಲ್ಲೆಯಾದ್ಯಂತ ನಿಷೇಧ ಇದೆ. ಆದ್ರೆ ಹೊನ್ನಾವರದಲ್ಲಿ ಮಾತ್ರ 140 ಸೆಕ್ಷನ್ ಜಾರಿ ಮಾಡಿದರೆ ಯಾವುದೇ ರೀತಿಯಂತ ಹಿಂಸಾತ್ಮಕ ಕೃತ್ಯಗಳು ಜರುಗಬಾರದು ಅನ್ನುವಂತ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದರೆ, ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ವ್ಯವಸ್ಥೆ ಮಾಡಿದರೆ, ಜನರು ಒಂದು ಆತಂಕದ ವಾತಾವರಣದಲ್ಲಿ ನಿರ್ಮಾಣವಾಗಿದೆ. ಅಲ್ಲ ಮೌನೇಶ್, ಇವಾಗ್ಲೂ ಕೂಡ ಅಲ್ಲಿ ಹೊನ್ನಾವರದಲ್ಲಿ ಪ್ರಮುಖವಾಗಿ ಆ ಭಾಗದಲ್ಲಿ ಅಂಗಡಿ ಮುಗಟ್ಟುಗಳು ಎಲ್ಲವೂ ಕೂಡ ಕ್ಲೋಸ್ ಆಗಿದೆಯಾ? ಹಾಗೆ ಇನ್ನು ಪೊಲೀಸರು ಯಾವ ರೀತಿಯಲ್ಲಿ ಅಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಏನ್ ಕ್ರಮವನ್ನ ಕೈಗೊಂಡಿದ್ದಾರೆ, ಹೇಗಿದೆ ಸದ್ಯಕ್ಕೆ ಈ ಹೊತ್ತಿನ ಪರಿಸ್ಥಿತಿಯಲ್ಲಿ? ಖಂಡಿತ, ಏನು ಈ ಒಂದು ಘಟನೆ ನಡೆದ ಅದ ನಂತರ ಅಲ್ಲಿ ಹೊನ್ನಾವರದಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತರಾಗಿ ಅಲ್ಲಿ ಜನ ಬಂದ್ ಮಾಡಿದ್ದಾರೆ. ಅದರ ಜೊತೆಗೆ ಎಲ್ಲ ಜನರು ಕೂಡ ಒಂದು ನಿಶಬ್ದ ವಾತಾವರಣ ನಿರ್ಮಾಣವಾಗಿದೆ. ಇದೆಲ್ಲವೂ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದು ಗದ್ದಲ ಆಗುವಂತ ಒಂದು ಮುನ್ನೆಚ್ಚರಿಕೆಯಾಗಿ ಮುಂಜಾಗ್ರತವಾಗಿ ಅಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ಪ್ರಮುಖ ನಗರಗಳೇನಿದ್ದಾವೆ, ಪ್ರಮುಖ ಬೀದಿಗಳಲ್ಲಿ ಏನಿದ್ದಾವೆ, ಎಲ್ಲೆಲ್ಲಿ ಗಲಭೆಗಳು ಆಗಬಹುದು ಅನ್ನುವಂಥದ್ದು ಸ್ಥಳಗಳಿದ್ದಾವೆ, ಅಲ್ಲಿ ಒಂದು ಬಿಗಿ ಬಂದೋಬಸ್ತ್ ಅನ್ನ ಮಾಡಿದ್ದಾರೆ. ನಂತರ ಎಲ್ಲಾ ಕಡೆ ನಾಕ ಬಂದ್ ಕೂಡ ಮಾಡಲಾಗಿದೆ. ರಂಜಿತ್, ಅಲ್ಲ ಮೌನೇಶ, ನಿನ್ನೆನ ವಿಚಾರವನ್ನ ನೋಡೋದಾದ್ರೆ ಸಾಕಷ್ಟು ಆ ಭಾಗದಲ್ಲಿ ಹೊನ್ನಾವರ ಶಿರಸಿ ಆ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ತಟಸ್ಥವಾಗಿತ್ತು, ಶಾಂತಿಯುತವಾಗಿತ್ತು. ಇವತ್ತು ಹೇಗೆ ಈ ರೀತಿ ಪುನಃ ಬಾಲಕಿ ಮೇಲೆ ಈ ರೀತಿ ಹಲ್ಲೆ ಆಯ್ತು, ದಾಳಿ ಮಾಡಿದ್ರು, ಯಾರು ಈ ರೀತಿ ಮಾಡಿದ್ರು, ಆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಮೌನೇಶ್?
ರಂಜಿತ್ ಏನು ಬಾಲಕಿ ಹೇಳಿರುವ ಮಾಹಿತಿ ಪ್ರಕಾರ ಅವನು ಕಿಡಿಗೇಡಿಗಳು ಒಂದು ಮುಸುಕನ್ನ ಧರಿಸಿ ಬಂದು ಆ ಒಂದು ಇಂತಹ ಕೃತ್ಯದಲ್ಲಿ ತೊಡಗಿದ್ದಾರೆ. ಅಲ್ಲಿಂದ ಏನು ಹುಡುಗಿಯ ಕೈಗೆ ಚಾಕು ನೀರದ, ಆದ ನಂತರ ಸ್ಥಳದಿಂದ ಕಾಲು ಕಿತ್ತಿದ್ದಾರೆ. ಆ ಹುಡುಗಿ ಮತ್ತೆ ಮನೆಗೆ ಬಂದು ಈ ರೀತಿಯಾದ ಘಟನೆಯನ್ನ ತಿಳಿಸಿದ, ಆದ ನಂತರ ಪರಿಸ್ಥಿತಿ ಸ್ವಲ್ಪ ಏನು ಇದಾಗ್ತಾ ಇದೆ. ಅದಾದ ನಂತರ ಏನು ಶೀಘ್ರ ಒಂದು ಕ್ರಮವನ್ನ ಕೈಗೊಳ್ಳಬೇಕು. ಈ ಒಂದು ಏನು ಈ ಹಿಂದೆ ಕೆಲವು ಕಡೆ ಜಿಲ್ಲೆಗಳಲ್ಲಿ ಹಲವು ಗಲಭೆಗಳಾಗಿದ್ದವು, ಆದ್ರೆ ಸಹಜ ಸ್ಥಿತಿಗೆ ಮರಳ್ತಾ ಇತ್ತು. ಇದನ್ನ ಮತ್ತೆ ಕದಡುವಂತ ಒಂದು ಕೆಲಸ ಈ ಜಿಲ್ಲೆಯಲ್ಲಿ ಕೆಲ ಭಾಗಗಳಲ್ಲಿ ಆಗ್ತಾ ಇದೆ ರಂಜಿತ್. ಅಲ್ಲ ಮೌನೇಶ್, ಈಗಾಗಲೇ ಸಾಕಷ್ಟು ಆ ಭಾಗದಲ್ಲಿ ಶಾಂತವಾಗಿತ್ತು, ಏನು ಕೂಡ ಗಲಭೆ ಆಗಿಲ್ಲ. ನಿನ್ನೆಯ ಡೆವಲಪ್ಮೆಂಟ್ಸ್ ಅನ್ನ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಕಿಡಿಗೇಡಿಗಳು ಅಲ್ಲಿನ ಶಾಂತಿಯನ್ನ ಹಾಳು ಮಾಡ್ಲಿಕ್ಕೆ ಈ ರೀತಿಯಾಗಿ ಮಾಡುವ ಮೂಲಕ ಬೇರೆ ಸಂದೇಶವನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರಾ, ಹೇಗೆ ಅಂತ ಮೌನೇಶ್? ಖಂಡಿತ ಖಂಡಿತ ಖಂಡಿತ. ಈ ಒಂದು ಎರಡು ಮೂರು ದಿನಗಳ ಬೆಳವಣಿಗೆ ನಾನು ನೋಡಿದ್ರೆ ಯಾವುದೋ ಒಂದು ಗುಂಪು ಅಥವಾ ಯಾವುದೋ ಒಂದು ಒಂದು ಏನು ಗುಂಪುಗಾರಿಕೆ ಅಥವಾ ಯಾವುದೋ ಒಂದು ನಿರ್ದಿಷ್ಟ ಜನರ ಏನಿದ್ದಾರೆ ಅವರು ಈ ಒಂದು ಪ್ರೀ ಪ್ಲಾನ್ಡ್ ಮತ್ತು ಟಾರ್ಗೆಟೆಡ್ ಒಂದು ಪ್ರೊಟೆಸ್ಟ್ ಮಾಡುವ ಒಂದು ಉದ್ದೇಶದಿಂದ ಈ ಒಂದು ಗಲಭೆಯನ್ನ ಎಬ್ಬಿಸುವ ಉದ್ದೇಶದಿಂದ ಆ ಒಂದು ದುರುದ್ದೇಶವನ್ನ ಇಟ್ಕೊಂಡು ಅಲ್ಲಲ್ಲಿ ಕೆಲ ಭಾಗದಲ್ಲಿ ಎಲ್ಲೆಲ್ಲೋ ಪೊಲೀಸ್ ವ್ಯವಸ್ಥೆ ಇರುವುದಿಲ್ಲವೋ ಅಥವಾ ಎಲ್ಲೆಲ್ಲಿ ಏನು ಬದ್ಧತೆಯಾದಂತ ಟಾರ್ಗೆಟ್ ಮಾಡಿರುವಂತ ಪ್ರದೇಶಗಳಿದ್ದಾವೋ ಆ ಒಂದು ಸಂದರ್ಭ ಆ ಒಂದು ಏನು ಸ್ಥಳಗಳಲ್ಲಿ ಗಲಭೆಯನ್ನು ಎದುರಿಸುವಂತ ಕೃತ್ಯಗಳಾಗಿರ್ಬೋದು, ಅದ್ರ ಜೊತೆಗೆ ಜನರನ್ನ ಪ್ರಚೋದನೆ ಮಾಡುವಂತ ಸಂದೇಶಗಳನ್ನ ವಾಟ್ಸಪ್ ಮೂಲಕ ಫೇಸ್ಬುಕ್ ಮೂಲಕ ಹರಿಬಿಡುವಂತಹ ಕೆಲಸಗಳು ಕೆಲವು ಕೃತ್ಯಗಳನ್ನ ಇಲ್ಲಿನ ಕೆಲವು ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದ್ದಾರೆ. ಅಲ್ಲ ಮೌನೇಶ್, ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಈಗ ಪೊಲೀಸರು ಯಾವ ರೀತಿ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ? ಒಂದು ಕಡೆಯಲ್ಲಿ ನಿಷೇಧಾಜ್ಞೆ ಜಾರಿ ಇದೆ ಹಲವಾರು ಭಾಗಗಳಲ್ಲಿ, ಇವು ಕೂಡ ಮುಂದುವರೆದಿದೆ. ಇನ್ನು ಈ ರೀತಿಯಾಗಿ ವದಂತಿಯನ್ನ ಸುಳ್ಳು ವದಂತಿ ಹಬ್ಬಿಸೋದಾಗಿರ್ಬೋದು, ವಾಟ್ಸಪ್ ಮೂಲಕ ಸುಳ್ಳು ವದಂತಿಯನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಬ್ಬಿಸೋದು, ಅದ್ರ ಮೂಲಕ ಪ್ರಚೋದನೆ ಕೊಡೋದಾಗಿರ್ಬೋದು, ಈ ಸಂಬಂಧವಾಗಿ ಏನ್ ಕ್ರಮ ಮುಂದಾಗಿದ್ದಾರೆ ಪೊಲೀಸರು ಮೌನೇಶ್? ಖಂಡಿತ, ಈ ಒಂದು ಏನು ಅಶಾಂತಿ ಸೃಷ್ಟಿಸುವಂತ ಕೆಲಸ ಏನಾಗ್ತಾ ಇದೆ ಅದೆಲ್ಲವನ್ನು ಕೂಡ ದಮನಗೊಳಿಸುವಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಭದ್ರವಾಗಿ ಕೆಲಸ ಮಾಡ್ತಾ ಇದೆ, ಸುವ್ಯವಸ್ಥವಾಗಿ ಕೆಲಸ ಮಾಡ್ತಾ ಇದೆ. ಮುಂಜಾಗ್ರತವಾಗಿ ಎಲ್ಲೆಲ್ಲಿ ಗಲಭೆಗಳು ನಡೀತಾ ಇದಾವೋ ಅಲ್ಲೆಲ್ಲಾ ಕಡೆ ಈಗಾಗಲೇ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಮಾಡಿದಾಗಿದ್ದಾರೆ, ನಾಕಬಂದ್ ಕೂಡ ಹಾಕಿದ್ದಾರೆ. ಅದರ ಜೊತೆಗೆ ಏನು ಒಂದು ಗುಪ್ತದಳವನ್ನು ಕೂಡ ಗುಪ್ತದಳದ ಮೂಲಕ ಮಾಹಿತಿಯನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಗುಪ್ತದಳದ ಮಾಹಿತಿ ಪ್ರಕಾರ ಈಗಾಗಲೇ ಏನು ಜಾಲತಾಣಗಳಲ್ಲಿ ಮೂಲಕ ಸಾಮಾಜಿಕ ಜಾಲತಾಣದ ಮೂಲಕ ಏನು ಸುಳ್ಳು ಸುದ್ದಿಯನ್ನ ಹರಿಬಿಡ್ತಾ ಇದೆ, ಅಂತವರ ವಿರುದ್ಧ ಈಗಾಗಲೇ ಪ್ರಕರಣ ದಾಖಲಿಸುವಂತ ಕೆಲಸಗಳು ಆಗಿದೆ. ಈಗಾಗಲೇ ಜಿಲ್ಲೆಯಾದ್ಯಂತ ಒಟ್ಟು 28 ಪ್ರಕರಣಗಳು ವಾಟ್ಸಪ್ ಮತ್ತು ಫೇಸ್ಬುಕ್ ಏನು ಮೂಲಕ ಏನು ಸುಳ್ಳು ಸಂದೇಶವನ್ನ ಹರಿಬಿಡ್ತಾ ಇದ್ದಾರೆ. ಇಂತಹ ಕೃತ್ಯಗಳನ್ನ ಫೋಟೋ ಇರುವಂತ ಸಂದೇಶಗಳನ್ನ ಹರಿಬಿಟ್ಟು ಜನರನ್ನ ಪ್ರಚೋದಿಸುವಂತ ಕೆಲಸದಲ್ಲಿ ಏನು ನಿರತರಾಗಿದ್ದಾರೆ, ಅಂತವರ ಮೇಲೆ ಈಗಾಗಲೇ ಜಿಲ್ಲಾಡಳಿತ ಈಗಾಗಲೇ ಸೂಕ್ತ ಕ್ರಮ ಕೈಗೊಂಡಿದೆ, ಅವರ ಮೇಲೆ ಒಂದು ನಿಗಾ ಕೂಡ ಇಟ್ಟಿದೆ. ಈಗಾಗಲೇ ಜಿಲ್ಲೆಯಾದ್ಯಂತ ಒಟ್ಟು 28 ಪ್ರಕರಣಗಳು ದಾಖಲಾಗಿದ್ದಾವೆ. ಜನರಿಗೆ ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ ಪೊಲೀಸರು, ಮನೆ ಏನು ಪಥ ಸಂಚಲನ ಮಾಡುವ ಮೂಲಕ ಯಾವುದೇ ಸಾರ್ವಜನಿಕ ವಲಯದಲ್ಲಿ ಭಯ ಭೀತಿಯನ್ನ ಹೋಗಲಾಡಿಸುವ ಒಂದು ಉದ್ದೇಶದಿಂದ ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ನಿಮಗೆ ಬೇಕಾದಂತ ಎಲ್ಲ ಪ್ರೊಟೆಸ್ಟ್ ನ ನಾವು ಕೊಡ್ತೀವಿ, ಜನರು ಭಯ ಬೀಳಬೇಕಾಗಿಲ್ಲ, ಆತಂಕ ಪಡಬೇಕಾಗಿಲ್ಲ ಅನ್ನುವಂತ ಸಂದೇಶವನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ರಂಜಿತ್. ಓಕೆ ಮೌನೇಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.